ಕೇಂದ್ರ ಸಚಿವೆ ಸ್ಮೃತಿ ಇರಾನಿಯವರನ್ನ ಹೈದರಾಬಾದ್ ಕರ್ನಾಟಕ ಭಾಗದ ಸಂಸದರು ಇದೀಗ ಭೇಟಿಯಾಗಿರುವಂಥದ್ದು. ದೆಹಲಿಯಲ್ಲಿ ಸಂಸದ ಶ್ರೀರಾಮುಲು ನೇತೃತ್ವದಲ್ಲಿ ಈ ಭೇಟಿ ನಡೆದಿದೆ. ರಾಯಚೂರಿನಲ್ಲಿ IIT ಸ್ಥಾಪನೆಗೆ ಸಂಸದರ ಒತ್ತಾಯ ಇತ್ತು. ಸಂಸದ ಭಗವಂತ ಖೂಬ, ಕರಡಿ ಸಂಗಣ್ಣ ಹಾಗೆ DV ನಾಯಕ್ ಸೇರಿದಂತೆ ಹಲವು ಸಂಸದರ ನಿಯೋಗ ಇವತ್ತು ಸ್ಮೃತಿ ಇರಾನಿ ಅವರನ್ನ ಭೇಟಿಯಾಗಿ ಈ ಭಾಗದಲ್ಲಿ IIT ಸ್ಥಾಪನೆಯಾಗಬೇಕು ಎನ್ನುವಂತಹ ಮನವರಿಕೆಯನ್ನು ಸ್ಮೃತಿ ಇರಾನಿಗೆ ಮಾಡಿಕೊಟ್ರು. ನಮ್ಮೆಲ್ಲರೂ ಕೂಡ ನಂಜುಂಡಪ್ಪ ವರದಿಯಲ್ಲಿ ಅತ್ಯಂತ ಹಿಂದುಳಿದಂಥ ಜಿಲ್ಲೆ ರಾಯಚೂರು, ಅದಕ್ಕೋಸ್ಕರವಾಗಿ ಅಲ್ಲಿ IIT ಆಗಬೇಕು ಅನ್ನೋಂಥದ್ದು ಇವತ್ತಿನ ಬೇಡಿಕೆ ಅಲ್ಲ, ಭಾಳಷ್ಟು ವರ್ಷಗಳಿಂದ ದೊಡ್ಡ ಬೇಡಿಕೆ ಇತ್ತು. ಅವತ್ತಿನ ದಿನಮಾನಗಳಲ್ಲೇ ಜಗದೀಶ್ ಶೆಟ್ಟರ್ ಅವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇಲ್ಲಿ IIT ಆಗೋ ಸಲುವಾಗಿ ಯೋಗ್ಯವಾದಂಥ ಸ್ಥಳ ಅಂದೇಳಿ ಅದಕ್ಕೆ IIT ಸಲುವಾಗಿ ಸುಮಾರು 500 ಎಕರೆ ಜಮೀನನ್ನು ಕೂಡ ಅವತ್ತಿನ ಸಂದರ್ಭದಲ್ಲಿ ಅಕ್ವಿಜಿಷನ್ ಮಾಡಿಕೊಂಡು IIT ಸಲುವಾಗಿ ಅವತ್ತು ತೆಗೆದಿಟ್ಟಂಥ ಕೆಲಸ ಆಗಿದೆ. ಆ ಭಾಗದಲ್ಲಿ ಇವತ್ತು ನಮ್ಮ IIT ಆಗೋದ್ರಿಂದ ಸಾಕು ಸಾಹಿಬ್ ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತು ಆರ್ಟಿಕಲ್ 371 ಜಾರಿಯಲ್ಲಿದೆ. ಸಾಕಷ್ಟು ನಾವು ಎಲ್ಲ ವಿಷಯಗಳು ಹಿಂದುಳಿದಿದ್ದರೆ ನಮ್ಮ IIT ಬೇಕನ್ನೋದು ನಮ್ಮೆಲ್ಲರ ಬೇಡಿಕೆಯಾಗಿದೆ. ಇವತ್ತು ಒಂದು ಪಕ್ಷ ಅಲ್ಲ, ಎಲ್ಲ ಪಕ್ಷದವರು, ಕಾಂಗ್ರೆಸ್ ನಾಯಕರು, BJP ನಾಯಕರು, ಎಲ್ಲ ಪಕ್ಷದವರು ಸೇರಿಕೊಂಡು, JDS ನಾಯಕರು ಎಲ್ಲರೂ ಕೂಡ ಸೇರಿಕೊಂಡು ನಮ್ಮೆಲ್ಲರೂ ಕೂಡ ರಾಯಚೂರು ಇವತ್ತು IIT ಪಕ್ಷಾತೀತವಾಗಿ ಎಲ್ಲರಿಗೂ IIT ಆಗಬೇಕನ್ನೋಂಥ ಬೇಡಿಕೆ HRDA ಮಿನಿಸ್ಟರ್ ಹತ್ರ ಬಂದು ನಿಯೋಗ